ಹೊಸಕೆರೆಹಳ್ಳಿ ನಿವಾಸದಲ್ಲಿ ನಟ ದರ್ಶನ್ ಇದ್ರೆ, ಇತ್ತ ಆರ್ ಆರ್ ನಗರದ ದರ್ಶನ್ ನಿವಾಸ ಖಾಲಿ ಇದೆ. ಹಾಗಿದ್ದೂ ಕೂಡ ದರ್ಶನ್ ಮನೆಯಲ್ಲಿ ಇಲ್ಲದೇ ಇದ್ರೂ ಕೂಡ ಆ ಮನೆಯತ್ತಲೂ ಕೂಡ ದರ್ಶನ್ ಅಭಿಮಾನಿಗಳು ಬರ್ತಿದ್ದಾರೆ. ಆರ್ ಆರ್ ನಗರದ ನಿವಾಸದ ಬಳಿ ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಿದ್ದಾರೆ. ದರ್ಶನ್ ನಿವಾಸಕ್ಕೆ ಪೊಲೀಸರ ಭದ್ರತೆ ಒದಗಿಸಲಾಗಿದೆ. ದರ್ಶನ್ ಮನೆ ಬಳಿ 50ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯಾಗಿದೆ. ದರ್ಶನ್ ಹೊಸಕೆರೆಹಳ್ಳಿ ಇರುವಂತಹ ಪತ್ನಿ ನಿವಾಸಕ್ಕೆ ಹೋಗಿದ್ದಾರೆ. ಆರ್ ಆರ್ ನಗರದ ದರ್ಶನ್ ನಿವಾಸ ಖಾಲಿ ಇದೆ. ದರ್ಶನ್ ಮನೆಯಲ್ಲಿ ಇಲ್ಲದೆ ಹೋದರೂ ಕೂಡ ಆರ್ ಆರ್ ನಗರದ ನಿವಾಸದ ಬಳಿಯೂ ಅಭಿಮಾನಿಗಳು ಬರ್ತಾ ಇರೋದ್ರಿಂದ ಅಲ್ಲೂ ಭದ್ರತೆಯನ್ನ ಒದಗಿಸಲಾಗಿದ್ದು ಅಲ್ಲಿನ ಚಿತ್ರಣ ಕೊಡ್ತಾರೆ. ನಮ್ಮ ರಿಪೋರ್ಟರ್ ವಿದ್ಯಾ ಈಗ ನೆರೆ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ದರ್ಶನ್ ಮೆಡಿಕಲ್ ಬೇಲ್ ಮೂಲಕ ಹೊರಬಂದಿದ್ದಾಯಿತು. 5 ತಿಂಗಳ ಬಳಿಕ ದರ್ಶನ್ ಹೊರಬಂದಿರೋದು. ದರ್ಶನ್ ಅಭಿಮಾನಿಗಳಲ್ಲಿ ಸಹಜವಾಗಿ ಒಂದು ರೀತಿಯಾದಂತಹ ಉದ್ವೇಗ ಕಾತರ ಇದ್ದೇ ಇರುತ್ತೆ. ಆದರೆ ದರ್ಶನ್ ಮನೇಲಿಲ್ಲ, ಹಾಗಿದ್ದು ಆರ್ ಆರ್ ನಗರದ ಮನೆ ಹತ್ರ ಅಭಿಮಾನಿಗಳು ಬರ್ತಿದ್ದಾರ, ಅಲ್ಲಿರುವಂತಹ ಚಿತ್ರಣ ಏನು? ಖಂಡಿತವಾಗ್ಲೂ ಪ್ರತಿಮಾ, ದರ್ಶನ್ ಅವ್ರಿಗೆ ಸಾಕಷ್ಟು ಜನ ಅಭಿಮಾನಿಗಳಿರುವಂಥದ್ದು. ಈ ಕಾರಣಕ್ಕಾಗಿ ಅವರ ಮನೆ ಬಳಿಗೆ, ಅಂದರೆ ನಿನ್ನೆ ಬಳ್ಳಾರಿ ಜೈಲಿನಿಂದ ಯಾವಾಗ ಹೊರಟರು ಆಗ ನೇರವಾಗಿ ಅವರು ಆರ್ ಆರ್ ನಗರದ ನಿವಾಸಕ್ಕೆ ಬರ್ತಾರೆ ಅನ್ನುವಂತಹ ಮಾಹಿತಿ ಇತ್ತು. ಈ ಕಾರಣಕ್ಕಾಗಿ ದರ್ಶನ್ ಮನೆ ಮುಂದೆ ಕೂಡ ಸಾಕಷ್ಟು ಅಭಿಮಾನಿಗಳು ಬಂದಿದ್ದರು. ಹಾಗಾಗಿ ಇಲ್ಲಿನ ಪೊಲೀಸರು, ಆರ್ ಆರ್ ನಗರ ಪೊಲೀಸ್ ಸೇರಿದಂತೆ 2 KSRP ತುಕಡಿಗಳನ್ನು ನಿಯೋಜನೆ ಮಾಡಿರುವಂಥದ್ದು. ಸದ್ಯ ನಾನೀಗ ಆರ್ ಆರ್ ನಗರದ ದರ್ಶನ್ ಅವರ ಮನೆಯ ಮುಂಭಾಗದ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ವಿಚಾರಣಾ ಕೈದಿಯಾಗಿರುವಂಥ ದರ್ಶನ್ ಯಾವಾಗ ನಿನ್ನೆ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು, ಈ ಕಾರಣಕ್ಕಾಗಿ ಅವರಿಗೆ ಕೋರ್ಟ್ ಮಧ್ಯಂತರ ಜಾಮೀನನ್ನ ಕೊಟ್ಟಿರುವಂಥದ್ದು. ಈಗ ನೇರವಾಗಿ ಅವರು ಬಳ್ಳಾರಿಯಿಂದ ಅವರ ಆರ್ ಆರ್ ನಗರ ನಿವಾಸಕ್ಕೆ ಬರ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಆರ್ ಆರ್ ನಗರ ನಿವಾಸದಲ್ಲಿ ಸಾಕಷ್ಟು ಪೂಜೆಯನ್ನು ಸಲ್ಲಿಕೆ ಮಾಡಿದ್ರು. ನಿನ್ನೆ ಅವರ ಅಭಿಮಾನಿಗಳು ಜೊತೆಗೆ ಅವರ ಕುಟುಂಬದ ಸದಸ್ಯರು ಆರ್ ಆರ್ ನಗರದ ನಿವಾಸದಲ್ಲಿ ಪೂಜೆಯನ್ನು ಸಲ್ಲಿಸಿ ಅವರಿಗೆ ಮನೆಗೆ ದೃಷ್ಟಿಯನ್ನು ತೆಗೆದು ಕುಂಬಳಕಾಯಿಯನ್ನು ಕೂಡ ಹೊಡೆದಿದ್ರು. ಆದರೆ ನೇರವಾಗಿ ದರ್ಶನ್ ಆರ್ ಆರ್ ನಗರದ ನಿವಾಸಕ್ಕೆ ಬರದೆ ಅವರ ಪತ್ನಿ ವಿಜಯಲಕ್ಷ್ಮಿಯವರ ಮನೆ ಇರುವಂತಹ ಮನೆ ಹೊಸಕೆರೆಹಳ್ಳಿಯಲ್ಲಿರುವಂಥದ್ದು, ಸೊ ಅಲ್ಲಿಗೆ ಅವರು ನೇರವಾಗಿ ಹೋಗ್ತಾರೆ. ಈ ಕಾರಣಕ್ಕಾಗಿ ಆರ್ ಆರ್ ನಗರದ ನಿವಾಸಕ್ಕೆ ಅವರೇನಾದರೂ ಬಂದರೆ ಅಭಿಮಾನಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರ ನಿಯೋಜನೆಯನ್ನು ಮಾಡಿದರು. ರಾತ್ರಿ ಪೊಲೀಸರ ನಿಯೋಜನೆಯನ್ನು ಮಾಡಿದರು, ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಿರುವಂಥದ್ದು. ಸದ್ಯಕ್ಕೆ ಈಗಲೂ ಕೂಡ ಅಭಿಮಾನಿಗಳು ಬರುವಂತಹ ಸಾಧ್ಯತೆ ಇದೆ ಅನ್ನುವಂಥ ಕಾರಣಕ್ಕಾಗಿ ಆರ್ ಆರ್ ನಗರ ವ್ಯಾಪ್ತಿಗೆ ಅವರ ಮನೆ ಬರುವಂಥ ಕಾರಣಕ್ಕಾಗಿ ಆರ್ ಆರ್ ನಗರ ಪೊಲೀಸರು ಜೊತೆಗೆ 2 CRP ತುಕಡಿಯನ್ನು ಸೇರಿ 55ಕ್ಕೂ ಹೆಚ್ಚು ಪೊಲೀಸರನ್ನು ಸದ್ಯಕ್ಕೆ ನಿಯೋಜನೆ ಮಾಡಿರುವಂಥದ್ದು. ಅದರ ಜೊತೆಗೆ ದರ್ಶನ್ ಅವರ ಮನೆಯನ್ನು ಸಂಪರ್ಕ ಮಾಡುವಂತಹ ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬ್ಯಾರಿಕೇಡ್ನ ಒಳಭಾಗಕ್ಕೆ ಯಾರೂ ಬರದಂತೆ ಈಗ ಆಲ್ರೆಡಿ ಅವರನ್ನು ತಡೆಯುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಅಭಿಮಾನಿಗಳು ಬಂದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಅಹಿತಕರ ಘಟನೆಗಳು ನಡೆಯುವಂಥ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕಾಗಿ ಎರಡೂ ಬದಿಯಲ್ಲೂ ಕೂಡ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೂ ಕೂಡ ಅಭಿಮಾನಿಗಳು ಬರ್ತಾ ಇರುವಂಥದ್ದು ನಿಮಗೆ ಕಾಣಿಸ್ತಾ ಇದೆ. ಬ್ಯಾರಿಕೇಡ್ನ ಹೊರಭಾಗದಲ್ಲಿ ರಸ್ತೆಯಲ್ಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಈಗ ಆಲ್ರೆಡಿ ಬರ್ತಾ ಇದ್ದಾರೆ. ದರ್ಶನ್ ಅವರು ಮನೆಯಲ್ಲಿಲ್ಲ ಅನ್ನುವಂಥದ್ದು ಗೊತ್ತಿದ್ರು ಕೂಡ, ಅವರು ಹೊಸಕೆರೆಹಳ್ಳಿಯ ಅಪಾರ್ಟ್ಮೆಂಟಲ್ಲಿ ಇದ್ದಾರೆ ಅನ್ನುವಂಥದ್ದು ಗೊತ್ತಿದ್ರು ಕೂಡ ಇವತ್ತು ದರ್ಶನ್ ಅವರು ಆರ್ ಆರ್ ನಗರದ ನಿವಾಸಕ್ಕೆ ಬಂದರೂ ಬರಬಹುದು ಅನ್ನುವಂತಹ ಕಾರಣಕ್ಕಾಗಿ ಅವರು ಈಗ ಆಲ್ರೆಡಿ ಬಂದು ಕಾದು ನಿಂತಿರುವಂಥದ್ದು. ದರ್ಶನ್ ಅವರನ್ನು ನೋಡುವಂತಹ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಮನೆ ಬಳಿ ಬರ್ತಾ ಇದ್ದಾರೆ. ಇನ್ನು ದರ್ಶನ್ ಅವರ ಮನೆಗೇನಾದರೂ ಬಂದರೆ ಅನ್ನುವಂಥ ಕಾರಣಕ್ಕಾಗಿ ಈಗ ಆಲ್ರೆಡಿ ಅಭಿಮಾನಿಗಳನ್ನು ತಡೆಯೋದಕ್ಕೆ, ಅದರ ಜೊತೆಗೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಆದರೆ ಆರ್ ಆರ್ ನಗರದ ನಿವಾಸಕ್ಕೆ ದರ್ಶನ್ ಅವರು ಬರುವಂಥದ್ದು ಸಾಕಷ್ಟು ಡೌಟ್ ಇದೆ. ಅವರು ನೇರವಾಗಿ ಅವರ ಪತ್ನಿಯ ಮನೆಯಿಂದ ಆಸ್ಪತ್ರೆಗೆ ತೆರಳುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ವಿದ್ಯಾ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.